ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಖಂಡ ಯೂಟ್ಯೂಬ್ ಚಾನಲ್. ಸುಮಾರು ಒಂದು ಶತಮಾನದ ಬಳಿಕ ಉತ್ತರ ಅಮೆರಿಕಾ ಖಂಡದಲ್ಲಿ ಇಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಅಪರೂಪದ ಖಗೋಳ ವಿದ್ಯಮಾನಕ್ಕಾಗಿ ಅಮೆರಿಕನ್ನರು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ, ಇದರ ಪ್ರಭಾವ ಭಾರತದ ಮೇಲೆ ಆಗುವುದಿಲ್ಲ ಎಂದು ಖಗೋಳ ತಜ್ಞರು ಹೇಳಿದ್ದಾರೆ. ಆದರೆ ಈ ಗ್ರಹಣದ ಪ್ರಭಾವ ಅಂತೂ ಮನುಷ್ಯರ ಮೇಲೆ ಇರುತ್ತದೆ. ಮಕರ ನಕ್ಷತ್ರದಲ್ಲಿ ರವಿ, ಚಂದ್ರ ಹಾಗೂ ರಾಹು ಗ್ರಹ ಸೇರಲಿವೆ. ಅಂದಹಾಗೆ ಇದೇ ವೇಳೆ ಅಶ್ಲೇಷ ನಕ್ಷತ್ರದಲ್ಲಿ ಕುಜ ಗ್ರಹಕ್ಕೆ ಸಮೀಪದಲ್ಲೇ ಇರಲಿದೆ ಹಾಗೂ ವಕ್ರಿ, ಬುಧ, ಪುಬ್ಬ ನಕ್ಷತ್ರದಲ್ಲಿ ಸ್ಥಿತವಾಗಿದೆ. ಈ ಐದು ಗ್ರಹಗಳ ಕೂಟವು 20 ಡಿಗ್ರಿಯೊಳಗೆ ಇದ್ದು ಧನಿಷ್ಠ ನಕ್ಷತ್ರದಲ್ಲಿ ಕೇತು ಗ್ರಹವಿದೆ. ಈ ಆರು ಗ್ರಹಗಳು ಅಂದರೆ ರವಿ, ಕುಜ, ಚಂದ್ರ, ರಾಹು, ಕೇತು, ಬುಧ ಸೇರಿ ಕರ್ಕಟ ಹಾಗೂ ಸಿಂಹ ರಾಶಿಯವರ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ. ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯಬೇಕಾದ ಸ್ಥಿತಿ ಬರುತ್ತಂತೆ. ಕುಜ ಗ್ರಹದ ಸ್ಥಿತಿಯು ಮೇಷ ಹಾಗೂ ವೃಶ್ಚಿಕ ರಾಶಿ ಜಾತಿಕರಿಗೆ ಒಳ್ಳೆಯ ಸಮಯವಲ್ಲ ಎಂಬುದನ್ನು ಸೂಚಿಸುತ್ತಿದೆ. ಅಪರಾಧಿ ಪ್ರಜ್ಞೆಯೊಂದು ಕಾಡುತ್ತದೆ. ಈ ಹಿಂದೆ ಕೊಟ್ಟ ಮಾತಿನ ಒತ್ತಡ ಈಗ ಕಾಣಿಸಿಕೊಳ್ಳಲಿದೆ. ಬುಧ ಹಾಗೂ ಶನಿ ಗ್ರಹದ ಸ್ಥಿತಿಯನ್ನು ಗಮನಿಸಿದರೆ ಪ್ರಾಮಾಣಿಕರಿಗೆ ವಂಚನೆಗೊಳಗಾಗುವ ಸಾಧ್ಯತೆ ಕಾಣುತ್ತಿವೆ. ಅಶ್ಲೇಷ ನಕ್ಷತ್ರದಲ್ಲಿ ಕುಜ ಇರುವುದರಿಂದ ಹಾಗೂ ಶನಿ ವೃಶ್ಚಿಕದಲ್ಲಿರುವುದು ಬಿಡುವಿಲ್ಲದ ಕೆಲಸಗಳನ್ನು ತರುತ್ತವೆ. ವದಂತಿಗಳು ಹಬ್ಬುವುದನ್ನು ನಿಲ್ಲಿಸಿ. ಸೂರ್ಯಗ್ರಹಣವು ವಂಶಾಡಳಿತ, ಆಡಳಿತ ಹಾಗೂ ಸರ್ವಾಧಿಕಾರಿಗಳಿಗೆ ತೊಂದರೆಯನ್ನು ಸೂಚಿಸುತ್ತದೆ. ಯುಕೆ, ಜರ್ಮನಿ, ಫ್ರಾನ್ಸ್, ಕೆನಡಾ ಹಾಗೂ ಅಮೆರಿಕದಲ್ಲಿ ವಲಸಿಗರಿಂದ ಪ್ರಮುಖ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಮುಂದಿನ ಕೆಲವು ತಿಂಗಳಲ್ಲಿ ಅಮೆರಿಕ ಖಂಡದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತವೆ. ಮೀನ, ಮಿಥುನ ಹಾಗೂ ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣವು ಶುಭವಾಗಿ ಪರಿಣಮಿಸುತ್ತಿವೆ. ಸದ್ಯ ರವಿ ದಶೆ ನಡೆಯುತ್ತಿದ್ರೆ ಮುಂದಿನ 2 ತಿಂಗಳಲ್ಲಿ ಪ್ರಮುಖ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಯಾವುದೇ ಆಚರಣೆ ಅಗತ್ಯವಿಲ್ಲ.